ನಾನು ಮುಖ್ಯಮಂತ್ರಿಗಳ ಮನೆ ಬಾಗಿಲನ್ನು ಕಾಯತಕ್ಕಂತ ಅಧ್ಯಕ್ಷ ಕನಸಲ್ಲೂ ಆಗೋದಿಲ್ಲ ನಾನು ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಒಂದೇ ಜಿಲ್ಲೆಯಿಂದ ಬಂದಿರತಕ್ಕಂತದ್ದು ನಾವು ಸ್ವಾಭಿಮಾನವನ್ನು ಬಿಟ್ಟು ನಮಗೆ ಹೋಗೋದಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳು ಇರಬೇಕಾಗಿರತಕ್ಕಂತ ಮುಖ್ಯಮಂತ್ರಿಗಳ ಸ್ಥಳದಿಂದ ಇದು ಸ್ಥಳದಲ್ಲಿ ನಡೆಯಬೇಕಾಗಿರತಕ್ಕಂತದಲ್ಲಿ ಎಂತ ಉತ್ಸಾಹ ಇರಬೇಕು ಎಂತ ಹುರುಪಿರಬೇಕು ಇವತ್ತು ಅಧ್ಯಕ್ಷನಾಗಿ ನನಗೆ ಹುರುಪೇ ಬರ್ತಾ ಇಲ್ಲ ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿಯೂ ನಮಗೆ ಅಡೆತಡೆಗಳು ಸರ್ಕಾರ ಸಾಹಿತ್ಯ ಪರಿಷತ್ತಿಗೆ ಏನು ಗೌರವ ಕೊಡಬೇಕಾಗಿದೆ ಆ ಗೌರವ ಕೊಡ್ತಾ ಇಲ್ಲ 86ನೇ ಸಮ್ಮೇಳನ ಹಾವೇರಿ ಜಿಲ್ಲೆಯಲ್ಲಿ ನಡೆಯಬೇಕು ಅನ್ನುವಂತದ್ದು ಕಲಬುರಗಿಯಲ್ಲಿ ಆಗಲೇ ನಿರ್ಧಾರ ಆಗಿರತಕ್ಕಂತದ್ದು ದಿನಾಂಕವನ್ನು ಸಹಿತ ನಿಗದಿಯಾಗಿದೆ 11 12 ಮತ್ತು 13 ನವೆಂಬರ್ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಇದನ್ನು ಘೋಷಣೆ ಮಾಡಿದರು ಆದರೆ ಇವತ್ತಿನವರೆಗೂ ಸಹಿತ ಪೂರ್ವ ಸಿದ್ಧತೆಗಳು ಸಮರ್ಪಕವಾಗಿ ನಡೆದಿಲ್ಲ ಅಂತಕಂತದನ್ನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಬಹಳ ಬೇಸರದಿಂದ ಹೇಳ್ತಾ ಇದೆ ಲಾಂಛನ ಬಿಡುಗಡೆ ಆಗಿಲ್ಲ ಸಮಿತಿಗಳ ರಚನೆ ಆಗಿಲ್ಲ ಸುಮಾರು 20 ಸಮಿತಿಗಳು ರಚನೆ ಆಗಬೇಕಿದೆ ಬಹಳ ಮುಖ್ಯವಾಗಿರತಕ್ಕಂತದ್ದು ಅಂದ್ರೆ ಸ್ವಾಗತ ಸಮಿತಿ ಆ ಸ್ವಾಗತ ಸಮಿತಿಯಲ್ಲಿ ಯಾರ್ಯಾರು ಕೆಲಸ ಏನೇನು ಅಂತಕಂತದ್ದು ಇರುತ್ತೆ ಬಹಳ ಮುಖ್ಯವಾಗಿ ಸ್ವಾಗತ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಇದು ಘೋಷಣೆ ಆದ ಮೇಲೆ ಅವರು ಕಾರ್ಯಪ್ರವೃತ್ತರಾಗ್ತಾರೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರ ಇವರೇ ಇಬ್ಬರು ಸೇರಿ ಘೋಷಣೆ ಮಾಡಬೇಕು ಅಂತಕಂತದ್ದು ತಮಗೆ ಗೊತ್ತಿರುವ ಹಾಗೆ ಮೊಟ್ಟಮೊದಲನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಒಂದೇ ಜಿಲ್ಲೆಯಿಂದ ಬಂದಿರತಕ್ಕಂತದ್ದು ಭಾತೃತ್ವವಾಗಿರತಕ್ಕಂತ ಸಹೋದರ ಭಾವತ್ವವನ್ನು ಹೊಂದಿರತಕ್ಕಂತದ್ದು ಜೊತೆಗೆ ಸೌಹಾರ್ದತೆಯಿಂದ ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರ ಅನ್ನುವಂತ ದೃಷ್ಟಿಯಿಂದ ನಾವು ಪ್ರತಿ ಹಂತದಲ್ಲೂ ಸಹಿತ ಸರ್ಕಾರದ ಜೊತೆಗೆ ಸಮನ್ವಯತೆಯನ್ನು ಕಾಪಾಡಿಕೊಂಡು ಬರೋದಕ್ಕೋಸ್ಕರವಾಗಿ ಸಂಪರ್ಕವನ್ನು ಮಾಡ್ತಾ ಇದ್ವಿ ಆದರೆ ಕೆಲಸಗಳು ಇವತ್ತಿನವರೆಗೂ ಆಗಲಿಲ್ಲ ಮುಖ್ಯವಾಗಿ ಲಾಂಛನವೇ ಬಿಡುಗಡೆಯಾಗಿಲ್ಲ ನಿಯೋಜಿತ ಅಧ್ಯಕ್ಷರಾಗಿ 3 ವರ್ಷ ಆಯಿತು ಡಾಕ್ಟರ್ ದೊಡ್ಡರಂಗೇಗೌಡರು ಸಮ್ಮೇಳನದ ಅಧ್ಯಕ್ಷರಾಗಿ 3 ವರ್ಷ ಆಯಿತು ಅವರಿಗೂ ಸಹಿತ ಪಾಪ ಸಿಕ್ಕಾಗೆಲ್ಲ ಕೇಳ್ತಾ ಇರ್ತಾರೆ ಜೋಶಿ ಅವರೇ ಯಾವಾಗ ಆಗ್ತಾ ಇದೆ ಅಂತಕಂತ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ ವ್ಯವಸ್ಥೆ ಅಂತಂದ್ರೆ ವಸತಿ ವ್ಯವಸ್ಥೆ ಜೊತೆಗೆ ಈಗ ತಾನೇ ನಾವು ಯಾವ ಸ್ಥಳದಲ್ಲಿ ಆಗ್ತಾ ಇದೆ ಈ ಸಮ್ಮೇಳನ ಅಂತ ಇದೆ ಅಲ್ಲಿ ಸುಮಾರು 218 ಜನ ಬಂದು ಅದು ಕೋರ್ಟ್ ನಲ್ಲಿ ಇದೆ ಆ ಸಮಸ್ಯೆ ಬಗೆಹರಿಸಿದ ಮೇಲೆ ತಾವು ಸಮ್ಮೇಳನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದು ಬಗ್ಗೆ ವಸ್ತುಸ್ಥಿತಿ ನನಗೆ ಗೊತ್ತಿಲ್ಲ ಹಾಗಾಗಿ ಜಿಲ್ಲಾಡಳಿತದವರು ಹೇಳಬೇಕು ಇದು ಎಲ್ಲವುಗಳು ನೋಡಿದಾಗ ಯಾಕೆ ಈ ತರ ಆಗ್ತಾ ಇದೆ ಅಂತ ನನಗೆ ಸಹಿತ ಬಹಳ ಬೇಸರ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಇರಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸ್ಥಳದಿಂದ ಇದು ಸ್ಥಳದಲ್ಲಿ ನಡೆಯಬೇಕಾಗಿರ್ತಕ್ಕಂಥದ್ದಲ್ಲಿ ಎಂಥ ಉತ್ಸಾಹ ಇರಬೇಕು ಎಂಥ ಹುರುಪಿರಬೇಕು ಇವತ್ತು ಅಧ್ಯಕ್ಷನಾಗಿ ನನಗೆ ಹುರುಪೇ ಬರ್ತಾ ಇಲ್ಲ ಯಾಕಂದರೆ ಪ್ರತಿಯೊಂದು ಹಂತದಲ್ಲಿಯೂ ನಮಗೆ ಅಡೆತಡೆಗಳು ಸರ್ಕಾರ ಸಾಹಿತ್ಯ ಪರಿಷತ್ತಿಗೆ ಏನು ಗೌರವ ಕೊಡಬೇಕಾಗಿದೆ ಆ ಗೌರವ ಕೊಡ್ತಾ ಇಲ್ಲ ಹಾಗಾಗಿ ನಮಗೆ ಬಹಳ ದುಃಖ ಆಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಇದು ನಾವು ಸ್ವಾಭಿಮಾನವನ್ನು ಬಿಟ್ಟು ನಮಗೆ ಹೋಗೋದಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ನಾನು ಮುಖ್ಯಮಂತ್ರಿಗಳ ಮನೆ ಬಾಗಿಲನ್ನು ಕಾಯತಕ್ಕಂತ ಅಧ್ಯಕ್ಷ ಕನಸಲ್ಲೂ ಆಗೋದಿಲ್ಲ ನಾನು ಹಾಗಾಗಿ ಇದಕ್ಕೊಂದು ಘನತೆ ಇದೆ ಗೌರವ ಇದೆ ಸ್ವಾಭಿಮಾನ ಇದೆ ಹಾಗಾಗಿ ಇದಕ್ಕೆ ಪರಿಹಾರ ಆಗಬೇಕಾದ್ರೆ ಸೌಹಾರ್ದಯುತವಾಗಿರ್ತಕ್ಕಂಥ ವಾತಾವರಣದಲ್ಲಿ ಚರ್ಚೆ ಆಗಬೇಕು ಚರ್ಚೆ ಆಗಿ ಇದು ಈ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಆಗುತ್ತೆ ಅಂತಕ್ಕಂಥದ್ದು ಎಲ್ಲಿ ಸಮಸ್ಯೆ ಇರುತ್ತೆ ಅಲ್ಲಿ ಪರಿಹಾರ ಇರುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಲ್ಲಿ ತಾವೂ ಸಹಿತ ಮಾಧ್ಯಮದವರು ನಾನೂ ಮಾಧ್ಯಮದವನು ಮಾಧ್ಯಮದ ಹಿನ್ನೆಲೆಯಲ್ಲೇ ಬಂದಿರತಕ್ಕಂಥದ್ರಿಂದ ಇದನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೀನಿ